कीर्ति, कीर्ति, ए कीर्ति, ए ताता, ताता, निम्की गोबे बेका, हम्म, ना कोड़ना, इत कीर्ति तू ನೋಡ್ಬಿಟ್ರೆ ಸರಿಯೇ ಹೊಡಿತಾರೆ ನನ್ಗೆ ಯಾಕೆ ಹೊಡಿತಾರೆ ನೀನ್ ದೊಡ್ಡವನಲ್ವಾ ನಿಂಗ್ ಮೊದ್ಲು ಹೊಡಿಯೋದು ಬಿಡಿ ಹರಿಷಣ ಅಮ್ಮ ಅಮ್ಮ ಶ್ವೇತಾ ಶ್ವೇತಾ ಹರೀಶಾ ತಾತ ಸುಮ್ಮನೆ ಇರಿ ಅಮ್ಮ ಹರೀಶಾ ಹರೀಶಾ ಮತ್ತೆ ಫಿಟ್ಸ್ ಬಂದ್ಬಿಟ್ಟಿದೆ ಅಮ್ಮ ಅಲ್ಲಿ ಕೀ ಇದೆ ಬೇಗ ಕೊಡಿ ಹಾ ಈ ಮನೆಗೆ ಹೋಲ್ಸಿದ್ರೆ ಆ ಬೆಂಗಳೂರು ನಿಮ್ಮ ಅನ್ಸ ಎಷ್ಟೋ ವಾಸಿ ಒಳ್ಳೆ ಸಂತೆ ಆಗೋಗಿದೆ ಆ ಮುದುಕನ ಸುಮ್ಮನೆ ಇರಲ್ಲ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತಾನೆ ತಾತ ಅದೇನ್ ಮಾಡಿದ್ರಿ ನೀವು ನೋಡಿ ಇಲ್ಲಿ ನಡೀರಿ ಇಲ್ಲಿಂದ ನಡೀರಿ ಏನೋ ಗೊತ್ತಿಲ್ಲ ಸೌಮ್ಯ ಕೀರ್ತಿ ಏ ಕೀರ್ತಿ ಸೌಮ್ಯ ಹರೀಶನ ನಾವ್ ನೋಡ್ಕೊಳ್ತೀವಿ ನೀನ್ ಮೊದ್ಲು ಕೀರ್ತಿನ ಗಮ್ಸು ಅತ್ತೆ ಅದಲ್ಲ ಅಯ್ಯೋ ಅದೆಲ್ಲ ಏನಿಲ್ಲ ಸೌಮ್ಯ ಮಾವ ಸುಮ್ ಸುಮ್ನೆ ಹೇಳಲ್ಲ ನೀ ಹೋಗು ಹೋಗು ಏನಾಯ್ತು ಯಾಕೆ ಕೋಡ್ ಬಂದೆ ಏನಲ್ಲಿ ಚಿಕ್ಕಪ್ಪ ಗೋಳಿಕೊಂಡ್ರ ಇಲ್ಲ ಅಮ್ಮ ಅಲ್ಲಿ ದೇವ ಮರ ಏನ್ ದೇವ ಮರ ಸರಿಯಾಗಿ ಹೇಳಮ್ಮ ಏನಾಯ್ತು ಅಂತ ಅಮ್ಮ ಅಲ್ಲಿ ದೇವ ಇದೆಯಲ್ಲ ಮರ ಅದರ ಹತ್ರ ಹೋಗ್ಬೇಡಿ ಅಂದ್ರು ಸುಜಯ್ ಮತ್ತೆ ಸೋಮು ಹೋಗಿದ್ದಾರೆ ಅವ್ರು ಹೋದ್ಮೇಲೆ ತಡೆಯೋದಲ್ಲಮ್ಮ ಅವ್ರು ಹೋಗೋಕಿನ ಮುಂಚೆನೆ ತಡಿಬೇಕು ಯಾಕೆ ಯಾಕೆ ತಡಿಬೇಕು ಅಲ್ಲಿ ಏನೂ ಆಗಲ್ಲ ಅಲ್ಲಿ ದೆವ್ವ ಇದೆ ಚಿಕ್ಕಪ್ಪ ಹಾಗೆಲ್ಲ ಮಾತಾಡಬಾರ್ದು ಕೀರ್ತಿ ಮೊದ್ಲು ಆ ದೆವ್ವ ಗಿವ ಅನ್ನೋದು ನಿನ್ ಮನಸ್ಸಿಂದ ಕಿತ್ತಾಕು ಇಲ್ಲ ಚಿಕ್ಕಪ್ಪ ಅಲ್ಲಿ ನಿಜವಾಗ್ಲೂ ದೆವ್ವ ಇದೆ ನೋಡ್ದ ಅದಕ್ಕೆ ಮಕ್ಕಳು ಮನಸ್ಸು ಖಾಲಿ ಕೊಡ ಇದ್ದಂಗೆ ಅದ್ರಲ್ಲಿ ಭಯ ತುಂಬಿದ್ರೆ ಭಯ ತುಂಬಿಕೊಳ್ಳುತ್ತೆ ಧೈರ್ಯ ತುಂಬಿದ್ರೆ ಧೈರ್ಯ ತುಂಬಿಕೊಳ್ಳುತ್ತೆ ಈ ವಯಸ್ಸಲ್ಲಿ ಇವಳು ಭಯನ ತುಂಬಿಕೊಂಡಿದ್ದಾಳೆ ಇನ್ನು ಆಡ್ಕೊಂಡು ಓದ್ಕೊಂಡು ಖುಷಿಯಾಗಿರೋ ಏಜಲ್ ಭಯ ಇವಳ್ದು ಭಯ ತುಂಬಿಸಿರೋದು ಯಾರು ಅಂತ ಗೊತ್ತಾ ಬಾಲು ಇಂಥ ಮಾತುಗಳೆಲ್ಲ ಸಾಧ್ಯ ಆದ್ರೆ ನಿಮ್ ತಂದೆ ಹೇಳು ನನಗೂ ಸಾಕಾಗಿ ಹೋಗಿದೆ ಬೇಡ ದಿವ್ಯಾ
ಇನ್ನೂ ಹತ್ರ ಹೋಗ್ಬೇಡ. ಯಾಕೆ? ಇವತ್ತವರೆಗೂ ಈ ಮರಕ್ಕೆ ಯಾರು ಇಷ್ಟ ಹತ್ರ ಹೋಗಿಲ್ಲ, ಹೋದವ್ರು ಉಳ್ದಿಲ್ಲ. ಉಳ್ಕೊಂಡಿಲ್ಲ ಅಂದ್ರೆ ಏನು ಅರ್ಥ? ನನ್ನ ತಮ್ಮ ಮತ್ತೆ ಸೋಮು ಇಲ್ಲಿಗೆ ಬಂದಿದ್ದಾರೆ, ಅವ್ರು ಉಳ್ಕೊಂಡಿಲ್ಲ ಅಂತ ನಾನು ನಿನ್ನ ಮಾತಿನ ಅರ್ಥ? ಅದನ್ನ ಬಿಡಿಸಿ ಹೇಳೋಕೆ ಆಗೋದಿಲ್ಲ ದಿವ್ಯಾ. ಹೇಳಬೇಕು ಕಸ್ತೂರಿ, ಏನ್ ಪ್ರಾಬ್ಲಮ್ ಇದೆ ಇಲ್ಲಿ? ಯಾಕೆಲ್ಲರೂ ಇಲ್ಲಿಗೆ ಬರೋಕಷ್ಟು ಹೆದರ್ಕೋತಾರೆ? ನೀನ್ ಹೆದರ್ಕೊಂಡು ಬೇರೆಯವ್ರ ಧೈರ್ಯನೂ ಕುಗ್ಗಿಸ್ಬೇಡ. ನಿನ್ನ ಭಯ ಪಡಿಸ್ಬೇಕನ್ನೋದು ನನ್ನ ಉದ್ದೇಶ ಅಲ್ಲ, ನೀನ್ ಬದುಕ್ಬೇಕನ್ನೋದಷ್ಟೇ. ಕಸ್ತೂರಿ, ಇಂಥ ಮಾತುಗಳನ್ನ ನಂಬ್ಕೊಂಡು ಮೌಟಿದಲ್ಲಿ ಬದುಕೋಕ್ ನನ್ನ ಕೈಲಿ ಆಗಲ್ಲ. ಬಾವಿನೇ ಪ್ರಪಂಚ ಅನ್ಕೊಂಡು ಬದುಕೋ ಕಪ್ಪೆಗೆ ಕೆರೆ ಹಾಗೂ ಹೆಬ್ಬಾವ್ ಅನ್ಸುತ್ತೆ. ನೀನ್ ಹೇಳೋದ್ ನಿಜ ಅನ್ನೋದಾದ್ರೆ ನನ್ನ ತಮ್ಮ ನಿಮ್ ಸೋಮು ಕತೆ ಮುಗ್ದೋಯ್ತು ಅಂತನಾ? ಇಂಥ ಸುಳ್ಳು ಮಾತುಗಳನ್ನೆಲ್ಲ ನಾನು ನಂಬಲ್ಲ. ನೀನ್ ನಂಬು, ನಾನು ಹೋಗಿ ನನ್ನ ತಮ್ಮನ ಕರ್ಕೊಂಬರ್ತೀನಿ. ನಿನ್ ಮಗ ಸೋಮುನು ಕರ್ಕೊಂಬರ್ತೀನಿ, ಡೋಂಟ್ ವರಿ. ಹೇಳಪ್ಪ ಹರೀಶ, ಹುಷಾರು? ಶ್ವೇತಾ ಬಾಮ್ಮ, ಹರೀಶನ್ನ ರೂಮಲ್ಲಿ ಮಲಗ್ಸೋಣ. ಅಣ್ಣ ಹೇಳಪ್ಪ, ಹುಷಾರು? ಮೆತ್ತಿಗೆ ಮೆತ್ತಿಗೆ ಹರೀಶ. ಬನ್ನಿ ಹೋಗೋಣ, ಬನ್ನಿ. ಎಲ್ಲಿ ಹೋಗಿದ್ರಿ ನೀವಿಬ್ರು? ಹೇಳಿ ಹೋಗೋದಕ್ಕಾಗಲ್ವಾ? ಏ ಸೋಮು, ನಿನ್ಗೇನೋ ಬಂದಿರೋದು, ಅಲ್ಲಿ ಹೋಗ್ಬೇಡ ಅಂತ ಹೇಳಿರ್ಲಿಲ್ಲ ನಿಂಗೆ? ನೀವಿಬ್ರು ಎಷ್ಟೊತ್ತು ಅಂತ ಕಾಯೋದು? ಅಮ್ಮ ಈ ಕೀರ್ತಿ, ನೀನು ನಿಮ್ಮ ಅಣ್ಣ ಹರೀಶ್ ಅಂತರ ಕೀರ್ತಿ ಸೋಮು ಸುಜಯ್ ಅಂತ ಓಡಾಡ್ಕೊಂಡು ಇರ್ಬೇಡ. ಇವತ್ ಮನೇಲಿ ಏನಾಯ್ತು ಗೊತ್ತಾ? ಮನೇಲಿ ಏನಾಯ್ತು? ಅಪ್ಪ ಆರಾಮಾಗಿದ್ದಾರೆ ತಾನೆ? ನಿಮ್ಮಪ್ಪ ಮಲ್ನಾಡ್ ಅಶ್ವತ್ ತಮ್ಮಪ್ಪ, ಅವ್ರಿಗೇನು ಆಗಲ್ಲ. ಮತ್ತೆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ನೀನು ಹರೀಶನ್ ಜೊತೆ ಇರು ಹೋಗು. ಅವನ್ಗೇನಾಯ್ತು? ತಲೆ ಸುತ್ ಬಂದು ಬಿದ್ದಿದ್ದಾನೆ, ಈಗ ನೀನು ಅವನ ಜೊತೆ ಇರೋದು ಒಳ್ಳೇದು, ಹೋಗು. ಅಮ್ಮ ನೀನೇನೇನೋ ಹೇಳ್ತಾ ಇದೀಯಾ, ಚೆನ್ನಾಗೇ ಇದ್ದಲ್ವಾ ಅವನು? ಚೆನ್ನಾಗಿದ್ರೆ ತಲೆ ಸುತ್ ಬಂದು ಬೀಳ್ಬಾರ್ದ, ಹೋಗು ಒಂದೆ. ಹಾಗಲ್ಲಮ್ಮ, ಅದು ಈಗ ನೀನ್ ನನ್ನ ಮಾತನ್ನ ಕೇಳ್ತೀಯೋ ಇಲ್ವೋ? ಸರಿ, ಎಲ್ಲಿದ್ದಾನೆ ಅವನು? ರೂಮಲ್ಲಿ ಮಲಗಿದ್ದಾನೆ, ಹೊರಡು. ಇವಳನ್ನು ಕರ್ಕೊಂಡು ಹೋಗು. ಯಾಕತ್ತೆ ಏನೇನು ಮಾತಾಡ್ತಾ ಇದ್ದೀರಾ? ಬಾಲಕ್ ಸತ್ಯ ಗೊತ್ತಾದ್ರೆ ಏನು ಅನಾಹುತ ಆಗತ್ತೆ, ಈ ಮನೆ ನೆಮ್ಮದಿ ಕೆಡತ್ತೆ. ಏನಾಯ್ತು ನಿಮ್ಮಿಬ್ರಿಗೆ, ಯಾಕೆ ಹೀಗಾಡ್ತಿದ್ದೀರಾ?
ಅಯ್ಯೋ, ನಮ್ಮೂರಲ್ಲಿ ಟೊರೆಟೊರೆ ಆಡಿದಾಗ ಹೇಗಿರುತ್ತೋ ಹಾಗೆ ಆಗ್ತಾ ಇದೆ. ತಲೆ ಎಲ್ಲ ಸುತ್ತ ಬರ್ತಿದೆ. ಅಮ್ಮ, ನನಗ ಆಗ್ತಿಲ್ಲ ಹೊಟ್ಟೆ ನೋವು. ಹೊಟ್ಟೆ ನೋವು ಯಾಕೆ ಬರುತ್ತೆ? ಇಬ್ರು ಆಟಾಡ್ತಿದ್ರೆ ತಾನೆ? ಏನಾಯ್ತು ಸರಿಯಾಗಿ ಹೇಳ್ರೋ. ಅಯ್ಯೋ, ಏನಾಗಿದೆ ಇಬ್ರಿಗು? ಆ ಮರ್ದ ಹತ್ರ ಹೋಗ್ಬಿಡಿ, ಈಗ ಆಗುತ್ತೆ ಅಂತ ಹೇಳಿರ್ಲಿಲ್ವಾ? ಏನೋ ಇನ್ಫೆಕ್ಷನ್ ಆಗಿರತ್ತೆ. ನೀನೆಲ್ಲದಕ್ಕೂ ಮರಗಿಡಗಳನ್ನ ತರಬೇಡ. ನಮ್ಮಲ್ಲಿ ಪ್ರಕೃತಿನ ದೇವ್ರು ಅಂತೀವಿ, ದೆವ್ವ ಅಂತ ಕರೆಯೋದು ನೀವೇ ಅನ್ಸುತ್ತೆ. ಆಗ್ತಿದೆ ನಿಮ್ಗೆ? ಎಲ್ಲಾದ್ರೂ ಕೆರೆ ಹತ್ರ ನೀರ್ ಕುಡಿದ್ರ? ವಾಟರ್ ಇನ್ಫೆಕ್ಷನ್ ಆಗಿರ್ಬೇಕು. ಇಲ್ಲ ಅಕ್ಕ. ಅಜೀತಿ, ದ್ರಾಕ್ಷಿ ತಿಂದ್ರೆ ಹೀಗಾಗುತ್ತಾ? ನೋಡು, ಇಲ್ಲಿ ನಡೆದಿದ್ದನ್ನೆಲ್ಲ ನಿಮ್ಮಪ್ಪಂಗೆ ಯಾರು ಹೇಳೋದ್ ಬೇಡ, ಇಲ್ಲೇ ಮರ್ತ್ ಬಿಡೋಣ. ಅದೇ ಯಾಕೆ ಹೇಳಿದ್ರೆ ಏನಾದ್ರೂ ಪರಿಹಾರ ಮಾಡ್ಬೋದಲ್ವಾ? ಏನ್ ಪರಿಹಾರ ಮಾಡ್ತಾರೆ? ಬಾಲು ಮನೆಗ್ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಅನಾವಶ್ಯಕವಾಗಿ ಅವನ ಮೇಲೆ ಕೂಗಾಡ್ತಾನೆ ಇರ್ತಾರೆ. ಅವನು ಅಪ್ಪ ಅನ್ನೋ ಸಲ್ಗೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ಬಹುದು. ಆದ್ರೆ ಇವರು ಮಗ ಅನ್ನೋ ಮಮಕಾರದಲ್ಲಿ ಅವನಿಗೆ ಉತ್ತರನೇ ಕೊಡಲ್ಲ. ಸುಮ್ಮನೆ ಗಲಾಟೆಗಳಾಗತ್ತೆ. ಇದು ಪರಿಹಾರ ಅನ್ಸತ್ತ ನಿಂಗೆ? ನಮ್ ಪಾಲಿಗೆ ಬಂದಿದ್ದನ್ನ ನಾವೇ ಅನುಭವಿಸ್ಬೇಕು. ಸರಿ, ನಾವೇನು ಹೇಳಲ್ಲ, ಆದ್ರೆ ಹರೀಶ್ ಅನ್ನೋ ಮಾವನು ಹೇಳ್ಬೋದಲ್ಲ ಹೀಗೆಲ್ಲ ಆಯ್ತು ಅಂತ. ಅವರಿಬ್ರು ಹೇಳೋ ಮಾತನ್ನ ಅಪ್ಪ ನಂಬಲ್ಲ ಸೌಮ್ಯ. ಹೌದು ಸೌಮ್ಯ, ಶ್ವೇತಾ ಹೇಳ್ತಾ ಇರೋದು ನಿಜ. ಅವರಿಬ್ರು ಮಾತನ್ನ ನಿಮ್ಮ ಮಾವ ನಂಬಲ್ಲ, ನಾವ್ ಹೇಳಿದ್ರೆ ಗೊತ್ತಾಗತ್ತೆ ಅಷ್ಟೆ. ಅದಕ್ಕೆ ಸುಮ್ಮನೆ ತೆಪ್ಪಗಿದ್ಬಿಡೋಣ. ಇಲ್ಲೇನ್ ನಡೀತೋ ಅದನ್ನ ಮರ್ತು ಬಿಡೋಣ. ಏನು ಏನು ಫಾಲೋರ್ ನೀನು, ಒಂದ್ ದ್ರಾಕ್ಷಿ ಹಣ್ಣು ಜೀರ್ಣ ಮಾಡ್ಕೊಳಕಾಗಲ್ವಾ? ಹೌದು, ಈ ದ್ರಾಕ್ಷಿ ಹಣ್ಣು ಸೀಸನ್ ಅಲ್ವಲ್ಲ, ಎಲ್ಲಿ ಸಿಕ್ತು ನಿಮ್ಗೆ? ಅಯ್ಯೋ, ನಾನ್ ತಿಂದಿದ್ದೆ ಒಂದಕ್ಕ, ನೀನ್ ಬಂದೆ ಅವರಿಬ್ರು ಓಡೋದ್ರು. ನಾವ್ ನಿನ್ ಕಡೆ ನೋಡಿ ಮತ್ತೆ ನೋಡೋಷ್ಟೊತ್ತಿಗೆ ಅವರು ಇಲ್ಲ, ಹಣ್ಣು ಇಲ್ಲ. ತಿಂದ್ರೆ ಒಳ್ಳೆ ಸ್ಟ್ಯಾಮಿನಾ ಬರೋದು. ಅದನ್ ತಿನ್ಬಾರ್ದಪ್ಪ, ನಿನ್ ಗೊತ್ತಾಗಲ್ಲ. ಅದ್ ಬಿಡು ಸುಜಯ್, ನಾನ್ ಬರೋದ್ರೊಳಗೆ ಅವ್ರು ಓಡ್ ಹೋದ್ರು ಅಂದಲ್ಲ. ಯಾರು ಯಾರು ಓಡಿದ್ದು? ನಾನ್ ನೋಡ್ಲಿಲ್ವಲ್ಲ, ಶಬ್ದನೂ ಆಗ್ಲಿಲ್ವಲ್ಲ. ಅಲ್ಲಿ ಹೋಗ್ಬೇಡ ಅಂತ ಹೇಳಿರ್ಲಿಲ್ಲ ನಿಂಗೆ? ಅಜ್ಜಿ ಮಾತ್ಕು ಅಮ್ಮನ್ ಮಾತ್ಕು ಲೆಕ್ಕನೇ ಇಲ್ಲ ನಿನ್ಗೆ. ಹೋಗಿದ್ದಲ್ದೆ ಸಿಕ್ಕಿದ್ದೆಲ್ಲ ತಿನ್ಕೊ ಬಂದಿದ್ಯಲ್ಲ ಕೋತಿ. ನಾನ್ ಬೇಡ ಅಂದೆ, ಸುಜಯೇ ಬಲವಂತ ಮಾಡಿ ಹೋಗಿದ್ದು. ಒಬ್ಬನೇ ಹೇಗ್ ಬಿಡ್ಲಿ, ಅದಕ್ಕೆ ನಾನು ಹೋದೆ. ಅವನ್ ಈ ಊರ್ಗ ಹೊಸ್ಬ, ನಿನ್ ಗೊತ್ತಾಗಲ್ವಾ? ಒಂದ್ಸರಿ ಆದ್ರೂ ಮಾತ್ ಕೇಳಿದ್ಯಾ? ಇದ್ದೆ ನಿನ್ಗೆ
ಸಾಕು ಕಸ್ತೂರಿ, ಮೊದ್ಲೇ ಒದ್ದಾಡ್ತಿದ್ದಾನೆ, ನೀನು ಹೊಡೆದ್ರೆ ಹೇಗೆ? ಸುಜಯ್ ನೋಡುದ್ಯಾ, ಎಲ್ಲ ನಿನ್ನಿಂದಾನೆ, ಅವನು ಒದೆ ತಿನ್ನೋ ಹಾಗಾಯ್ತು. ನಾನೇನ್ ಬಾ ಅಂತ ಹೇಳಿಲ್ಲ, ಹೋಗ್ತೀನಿ ಅಂತ ಹೇಳಿದ್ದು. ಯಾಕೆ, ಬಾಲ್ ಬೇರೆ ಇಲ್ವಾ ಮನೆಯಲ್ಲಿ? ತಗೊಂಡ್ ಹೋಗಿ ಆಡ್ಬೇಕಾಗಿತ್ತು. ಮ್ಯಾಚ್ ಮಧ್ಯದಲ್ಲಿ ಬಾಲ್ ಚೇಂಜ್ ಮಾಡಬಾರ್ದು, ಅದು ಮ್ಯಾಚ್ ರೂಲ್ಸ್. ಹೌದಾ, ಜಾಸ್ತಿ ಆಯ್ತು ನಿಂದು. ಮಗು ಅಂತ ಸುಮ್ನಿದ್ರೆ ಬಹಳ ಮಾತಾಡ್ತೀಯಾ, ಅಮ್ಮಂಗ್ ಹೇಳ್ತೀನಿ ಬಾ ನಿಂಗೆ. ಪ್ಲೀಸ್ ಅಕ್ಕ, ಬೇಡ ಅಕ್ಕ. ಹೇಳೇ ಹೇಳ್ತೀನಿ ನಾನು, ಅವ್ರ ಪನಿಷ್ಮೆಂಟೇ ನಿಂಗೆ ಸರಿಯಾಗಿರೋದು. ಪ್ಲೀಸ್ ಅಕ್ಕ ಬೇಡ, ನಾವ್ ನಿಜವಾಗ್ಲು ಬಾಲ್ ತರಕ್ ಹೋಗಿದ್ವಿ, ಅಲ್ಲಿ ಆ ಹುಡ್ಗ ಹುಡ್ಗಿ ಬರ್ತಾರಂತ ನನ್ಗೆ ಹೆಂಗ್ ಗೊತ್ತಿತ್ತು? ಹೌದು, ಅವರೇ ಕರೆದು ನಮಗ ಅನ್ಕೊಟ್ಟಿದ್ದು. ಏನ್ ನಡೀತು ಅದನ್ನ ಕರೆಕ್ಟ್ ಆಗಿ ಹೇಳ್ಬೇಕು ನಂಗೆ. ಒಂದ್ ಪಾಯಿಂಟ್ ಮಿಸ್ ಮಾಡೋ ಹಾಗಿಲ್ಲ, ಸುಳ್ಳು ಹೇಳೋ ಹಾಗಿಲ್ಲ. ಏನು ಏ ಸೋಮು, ಈ ಮಾತು ನಿನ್ಗೂ ಸೇರ್ಸೆ ಹೇಳ್ತಾ ಇರೋದು? ಕಸ್ತೂರಿ, ಇಬ್ರು ತುಂಬಾ ಸುಸ್ತಾಗಿದ್ದಾರೆ, ಫುಡ್ ಪಾಯ್ಸನ್ ಆಗಿದೆ ಅನ್ಸುತ್ತೆ. ಈಗ ಮನೆ ಕರ್ಕೊಂಡು ಹೋದ್ರೆ ಅಮ್ಮ ತುಂಬಾ ಅಪ್ಸೆಟ್ ಆಗ್ತಾರೆ. ಪಕ್ಕದಲ್ಲೆಲ್ಲಾದ್ರೂ ಆಸ್ಪತ್ರೆ ಇದೆಯಾ? ಹಾ, ಕ್ಲಿನಿಕ್ ಇದೆ, ಬನ್ನಿ ಹೋಗೋಣ. ಬನ್ನಿ. ಜಾನ್ ಸೀನಾ ಅಂದ್ರೇನೆ ಸ್ಫೂರ್ತಿ, ಜಾನ್ ಸೀನಾ ಅಂದ್ರೇನೆ ಶಕ್ತಿ. ವೆರಿ ಗುಡ್. ನೀನ್ ಯಾರ ಜೊತೆನಾದ್ರೂ ಹೊಡೆದಾಡಿದೀಯಾ? ಇಲ್ಲ ಡಾಕ್ಟರ್, ಜಾನ್ ಸೀನಾನೇ ಹೊಡೆದಾಡೋದು. ಆಯ್ತು, ಕೆಳಗಡೆ ಇಡಿ. ಎರಡು ಮಕ್ಕಳಿಗೂ ಒಂದೇ ಸಿಂಪ್ಟಮ್ಸ್ ಇದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಮನೇಲಿ ಸ್ವಲ್ಪ ಪ್ರೋಬಯೋಟಿಕ್ಸ್ ಫುಡ್ ಐಟಮ್ಸ್ ಕೊಡಿ. ಹಾಗಂದ್ರೆ ಮೊಸರು ಮಜ್ಜಿಗೆ ತರ, ನಾನು ಆಮೇಲೆ ಹೇಳ್ತೀನಿ. ಆಮೇಲೆ ಡಾಕ್ಟರ್, ನಾನು ಕೆಲವು ಮಾತ್ರೆಗಳು ಬರ್ಕೊಡ್ತೀನಿ, ಮೂರು ದಿನ ಬಿಟ್ಬಿಟ್ಟು ಬನ್ನಿ. ಸರಿ. ಫೀಸ್ ಆಚೆ ನರ್ಸ್ ಕಲೆಕ್ಟ್ ಮಾಡ್ತಾರೆ. ಸರಿ. ಸುಜಯ್ ಎಲ್ಲಿ ಹೋದ್ರು? ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಬಂದ್ರು ಅನ್ಸುತ್ತೆ. ಇಷ್ಟೊತ್ತು ಎಲ್ಲಿ ಹೋಗಿದ್ರಿ ಇಬ್ರು? ಇವನ್ಗೆ ಏನಾಯ್ತು ದಿವ್ಯಾ, ಯಾಕೆ ಹೀಗಿದ್ದಾನೆ? ಬಿದ್ನಾ? ಜಾಸ್ತಿ ಏಟಾಯ್ತಾ? ಏನಾದ್ರೂ ಹೇಳು ದಿವ್ಯಾ. ಅಮ್ಮ, ಏನೂ ಆಗಿಲ್ಲ, ಹುಷಾರಾಗಿದ್ದಾನೆ. ಬಾ ಸುಜಯ್. ಏನಾಯ್ತು ಕಂದ, ಮೈ ಬಿಸಿಯಾಗಿದೆ, ಜ್ವರ ಬಂದಿದೆ? ಬೆಳಗ್ಗೆ ಹುಷಾರಾಗೇ ಇದ್ನಲ್ಲ, ಹೊರಗೋಗಿ ಆಟಾಡಿ ಬರೋಷ್ಟರಲ್ಲಿ ಏನಾಯ್ತು? ಅಮ್ಮ, ಅದು ನೋಡು, ಬೇಗ ಲೋಕಲ್ ಡಾಕ್ಟರ್ಗೆ ಫೋನ್ ಮಾಡು. ಓ, ನಿನ್ನ ಹತ್ರ ನಂಬರ್ ಇಲ್ವಲ್ಲ, ಯಶ್ಗೆ ಫೋನ್ ಮಾಡಿ ನಂಬರ್ ತಗೋ, ಬೇಗ ಮಾಡು ದಿವ್ಯಾ. ಅಮ್ಮ, ಇದನ್ನೆಲ್ಲ ಮಾಡಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೇ ಬಂದಿದ್ದೀನಿ, ಇವ್ನು ಫಸ್ಟ್ ರಿಲ್ಯಾಕ್ಸ್ ಮಾಡಲಿ. ಬಾ.
ದಿವ್ಯಾ, ಒಂದ್ ಪಾತ್ರೆಲಿ ನೀರು ಮತ್ತೆ ಒಂದ್ ಬಟ್ಟೆ ತಗೊಂಬಾ. ಸರಿ. ಎಷ್ಟೊಂದ್ ಜ್ವರ ಬಂದಿದ್ಯಲ್ಲೋ, ಮಳೆ ಬರ್ಲಿಲ್ವಲ್ಲ, ಥಂಡಿ ಆಯ್ತಾ?